ಹಲೋ ಸೂಪರ್ ಮಾಮ್ಸ್, ವೆಲ್ಕಮ್ ಬ್ಯಾಕ್ ಟು ಅವರ್ ಚಾನೆಲ್. ಇವತ್ತಿನ ವಿಡಿಯೋದಲ್ಲಿ ರಾಹುಕಾಲ ದೀಪ ಅಥವಾ ನಿಂಬೆಹಣ್ಣಿನ ದೀಪ ಅಂತ ಹೇಳ್ತಾರೆ, ಆ ದೀಪನ ನಾನು ಹೇಗೆ ಹಚ್ಚಿದ್ದೀನಿ ಅನ್ನೋದನ್ನು ಈ ವಿಡಿಯೋದಲ್ಲಿ ನಿಮಗೆ ತೋರಿಸ್ತೀನಿ. ಹಾಗೆ ನನಗೆ ತಿಳಿದ ನಾಲ್ಕು ವಿಷಯಗಳನ್ನು ನಿಮ್ಮ ಜೊತೆ ಶೇರ್ ಮಾಡ್ತಾ ಇದ್ದೀನಿ. ನಾವು ಯಾವುದೇ ಪೂಜೆಗಳನ್ನು ಮಾಡುವಾಗ ಬ್ಲ್ಯಾಕ್ ಸ್ಯಾರಿಯನ್ನು ಉಡಬಾರ್ದು, ಅಂದರೆ ಬಾರ್ಡ್ರು ಪಲ್ಲು ಇರುವಂಥದ್ದು ಅಂದರೆ ಅಂಚು ಸೆರಗಿರುವಂಥ ಸ್ಯಾರಿಯನ್ನು ಉಟ್ಕೋಬೇಕು. ಹಾಗೆ ಕೂದಲನ್ನು ಬಿಟ್ಕೊಂಡು ಯಾವ ಪೂಜೆನೂ ಮಾಡಬಾರ್ದು. ಬೆಳಗ್ಗೆ ತಲಸ್ನಾನ ಮಾಡಿಕೊಂಡು ಕುಂಕುಮ, ಅರಿಶಿನ, ಗಂಧ, ನಿಂಬೆಕಾಯಿ ಮತ್ತು ದೀಪಕ್ಕೇರಿಸೋದಕ್ಕೆ ಹೂಗಳು, ಸಾವಂತಿಗಾಗಲಿ, ಕನಕಾಂಬ್ರ ಹೂವು, ಮಲ್ಲಿಗೆ ಹೂವು, ಗುಲಾಬಿ ಹೂವು, ಯಾವುದೇ ಆಗಲಿ ಹೂಗಳು, ತುಪ್ಪದ ಬತ್ತಿ ಹಚ್ಚೋದಕ್ಕೆ, ಊದಿನ ಕಡ್ಡಿ, ಲೋಬಾನ್ ಬತ್ತಿ, ಮ್ಯಾಚ್ ಬಾಕ್ಸು, ಕರ್ಪೂರ, ಹಾಗೆ ದೀಪಗಳನ್ನ ಇಡೋದಕ್ಕೆ ಒಂದು ಪ್ಲೇಟು, ಅಕ್ಕಿ ಹಿಟ್ಟು ಅಥವಾ ರಂಗೋಲಿ ಪುಡಿ. ರಂಗೋಲಿ ಹಾಕೋದಕ್ಕೆ ಅಕ್ಕಿ ಹಿಟ್ಟಿದ್ದರೂ ಪರವಾಗಿಲ್ಲ, ರಂಗೋಲಿ ಪುಡಿ ಆದರೂ ಪರವಾಗಿಲ್ಲ. ನೈವೇದ್ಯಕ್ಕೆ ಡ್ರೈ ಫ್ರೂಟ್ಸ್ ತೊಗೋಬೋದು, ಇಲ್ಲಾಂದರೆ ಬೆಲ್ಲ, ಪುಟಾಣಿ ಅದನ್ನು ತೊಗೋಬೋದು. ನಿಂಬೆಹಣ್ಣು ಕಟ್ ಮಾಡುವಾಗ ಅದಕ್ಕೊಂದು ಚಾಕು ಬೇಕಲ್ಲ, ಆ ಚಾಕೂನು ತೊಗೋಬೇಕು. ಹಾಗೆ 5 ನಿಂಬೆಹಣ್ಣನ್ನು ತೊಗೋಬೇಕು. ನಿಂಬೆಹಣ್ಣು ಕಟ್ ಮಾಡಿದ್ಮೇಲೆ ರಸ ಹಿಂಡೋದಕ್ಕೆ ಒಂದು ಬಟ್ಲ, 2 ಎಲೆ, 2 ಅಡಿಕೆ, ದಕ್ಷಿಣೆ ಮತ್ತು ಸ್ವಲ್ಪ ಅಕ್ಷತೆ ಎಲ್ಲವನ್ನು ತೆಗೆದುಕೊಂಡು ಹೋಗಬೇಕು. ಇನ್ನು ಕೆಲವರು ಅರಿಶಿನದಿಂದ 2 ಮುದ್ದೆಗಳನ್ನು ಮಾಡ್ತಾರೆ, ಅದು ಒಂದು ಗಣಪ, ಒಂದು ಅಮ್ಮವಾರು ಅಂತೇಳಿ. ಇವೆಲ್ಲ ನೀವು ತೊಗೊಂಡು ಹೋಗಬೇಕು. ಜೊತೆಗೆ ಮತ್ತೆ ಅಲ್ಲಿ ಹೋದ್ಮೇಲೆ ಹುಡುಕಾಡಂಗೆ ಆಗಬಾರ್ದಲ್ಲ. ಹಾಗಾಗಿ ಈಗ ನೋಡಿ, ನಾವು ದುರ್ಗಾ ಮಾತೆ ಟೆಂಪಲ್ಗೆ ಬಂದಿದ್ದೀವಿ. ಇಲ್ಲಿ ನೋಡಿ, ಈ ನವರಾತ್ರಿ ಉತ್ಸವಗಳು ನಡೀತಾವಲ್ಲ, ಅವಾಗ ಆ 9 ದಿನವೂ ಆ ದೇವಿಗೆ ಒಂದೊಂದು ದಿನ ಒಂದೊಂದು ರೀತಿಯ ಅಲಂಕಾರನ ಮಾಡಿರ್ತಾರಂತ. ಅದೇ ಅಲಂಕಾರನ ಇಲ್ಲಿ ಫೋಟೋ ತೆಗೆದು ಹಿಂದುಗಡೆ ಹಚ್ಚಿದ್ದಾರೆ. ನಾನು ಅದಕ್ಕೆ ನೆಕ್ಸ್ಟ್ ನವರಾತ್ರಿಗಳಲ್ಲಿ ಇಲ್ಲಿಗೆ ಬಂದು ಯಾವ್ಯಾವ ರೀತಿಯ ಅಲಂಕಾರ ಮಾಡ್ತಾರೆ ಅನ್ನೋದನ್ನು ವಿಡಿಯೋ ಮಾಡಬೇಕು ಅಂದ್ಕೊಂಡಿದ್ದೀನಿ. ನೋಡೋಣ ಮುಂದೆ. ಈಗ ಇದು ಯಾವಾಗ ಹಚ್ಚಬೇಕು ಅಂತಂದರೆ, ಶುಕ್ರವಾರ ಅಥವಾ ಮಂಗಳವಾರ, ಅಷ್ಟಮಿ, ನವರಾತ್ರಿಗಳಲ್ಲಿ ಸಹಿತ ಹಚ್ತಾರೆ. ಭಾಳಷ್ಟು ಜನ ಶುಕ್ರವಾರ ಮಂಗಳವಾರ ಹಚ್ತಾರೆ. ಶುಕ್ರವಾರ ದಿನ ಆದರೆ ಬೆಳಗ್ಗೆ 10:30 12 ಗಂಟೆವರೆಗೆ ರಾವು ಟೈಮ್ ಇರುತ್ತೆ, ಅಂದರೆ ಇದು ರಾವು ಕಾಲದಾಗೆ ಹಚ್ಚಬೇಕು, ರಾವು ಕಾಲ ದೀಪ ಅಂತಾರೆ. ಮಂಗಳವಾರ ಆದರೆ 3:00 4:30 ತನಕ ಈವ್ನಿಂಗ್ ಇರುತ್ತೆ. ಮೇನ್ ಯಾಕೆ ಟೈಮ್ ಹೇಳ್ತಾ ಇದ್ದೀನಿ ಅಂದರೆ, ಇದೇ ಟೈಮಲ್ಲೇ ನಾವು ಹಚ್ಚಬೇಕು. ಹಾಗೆ ಅಷ್ಟಮಿ ದಿನವೂ ಹಚ್ಬೋದು, ಅಂದರೆ ಅಷ್ಟಮಿ ದಿನ ನೋಡಬೇಕು ನೀವು ಕ್ಯಾಲೆಂಡ್ರಲ್ಲಿ, ಅವತ್ತು ಯಾವ ದಿನ ಬಂದಿದೆ, ಅವತ್ತು ದಿನಕ್ಕೆ ಯಾವ ಟೈಮಿಗೆ ರಾವು ಕಾಲ ಇದೆ ಅಂತೇಳಿ ನೋಡಿ ಆ ದೀಪನ ಹಚ್ಚಬೇಕು. ಈ ದೀಪ ಹಚ್ಚಬೇಕಾಯ್ತಂದ್ರೆ ನೀವು ಕಂಪಲ್ಸರಿ ದೀಪ ಹಚ್ಚೋದನ್ನ ಉಪವಾಸ ಇರಬೇಕು. ಅಷ್ಟೊತ್ತಿನ ತನಕ ನಮ್ಗೆ ಇರೋಕೆ ಆಗೋದಿಲ್ಲ ಅನ್ನೋದಾದರೆ ಹಾಲು ಹಣ್ಣುಗಳನ್ನು ನೀವು ತೊಗೋಬೋದು. ಇದು ಮತ್ತೆ ನವರಾತ್ರಿಗಳಲ್ಲಿ 9 ದಿನವೂ ಕೆಲವರು ಹಚ್ತಾರೆ, ಇಲ್ಲ ನವರಾತ್ರಿಯಾಗ 1 ದಿನವೂ ಕೆಲವರು ಹಚ್ತಾರೆ. ನೀವು ಯಾವಾಗ ಅನುಕೂಲ ಆಗುತ್ತೋ ಆವಾಗ ಹಚ್ಬೋದು. ಹಚ್ಬೇಕಾಯ್ತಂದ್ರೆ ನೀವು ಫಸ್ಟ್ ಹೇಗೆ ಮಾಡಬೇಕು ಅನ್ನೋದನ್ನು ನಾನು ನಿಮಗೆ ಈ ವಿಡಿಯೋದಲ್ಲಿ ತೋರಿಸ್ತೀನಿ. ನೋಡಿ, ಫಸ್ಟ್ ಪೂಜೆ ಮಾಡುವಾಗ ನಿಂಬೆಕಾಯಿನ ಕಟ್ ಮಾಡ್ಕೋಬೇಕು. ಕಟ್ ಮಾಡಿಕೊಂಡು ಅದರ ರಸನ ತೆಗಿಬೇಕು. ಆ ರಸನ ಗಿಡಗಳ ಪದದಲ್ಲಿ ಹಾಕಬೇಕು, ಅಂದರೆ ಯಾರು ತುಳ್ಳಾರ್ದಂಥ ಜಾಗಗಳನ್ನು ಜಾಗಗಳಲ್ಲಿ ಹಾಕಬೇಕು. ಆಮೇಲೆ ಹೂಳುಗಳಿರ್ತಾವಲ್ಲ ಅವೆಲ್ಲ ಉಲ್ಟಾ ಮಾಡಿ ಒಂದು ದೀಪದ ಥರ ಮಾಡಬೇಕು. ಆಮೇಲೆ ಒಂದು ಪ್ಲೇಟ್ ತೊಗೊಂಡು ಪ್ಲೇಟ್ ಮೇಲೆ ಅಷ್ಟದಳ ಪದ್ಮಾನ ಬರಿಬೇಕು, ಅಂದರೆ ಅಕ್ಕಿ ಹಿಟ್ಟಾಗಲಿ ಅಥವಾ ರಂಗೋಲಿ ಆಗಲಿ ವೇದಿರ್ತಾರಲ್ಲ, ರಂಗೋಲಿ ಪುಡಿಯಿಂದಾಗಲಿ ರಂಗೋಲಿಯನ್ನು ಹಾಕಬೇಕು. ಅಷ್ಟದಳ ಪದ್ಮ ಬರೆದ್ಮೇಲೆ ಕುಂಕುಮ, ಅರಿಶಿಣ, ಗಂಧ ಹಚ್ಚಿ ಅದಕ್ಕೆ ಅಲಂಕಾರ ಮಾಡಬೇಕು. ಮದುವೆ ಆಗಲಾರ್ದವರು, ಉದ್ಯೋಗ ಬೇಕನ್ನೋರು, ವಿದ್ಯೆ ಬೇಕನ್ನೋರು ಅಥವಾ ಸಂತಾನ ಸಮಸ್ಯೆ ಇರ್ತದೆ, ಮಕ್ಕಳಾಗಬೇಕನ್ನೋರು, ಕೆಲವರಿಗೆ ಸಾಲದ ಬಾಧೆ ಇರ್ತದೆ ಅಂಥವ್ರು, ಆರೋಗ್ಯ ಸಮಸ್ಯೆಗಳಿರ್ತಾವ ಅಂಥವ್ರು ಈ ದೀಪನ ಹಚ್ಚಿ ಭಕ್ತಿಯಿಂದ ಬೇಡಿಕೊಂಡ್ರೆ ಅಮ್ಮನವರು ನಿಮ್ಮ ಇಷ್ಟಾರ್ಥಗಳನ್ನು ಕರುಣಿಸುತ್ತಾರೆ. ಈ ದೀಪಗಳನ್ನು ನೀವು ಯಾವುದೇ ಕಾರಣಕ್ಕೂ ಮನೆಯಲ್ಲಿ ಹಚ್ಚಬಾರ್ದು. ಹಾಗೆ ಲಕ್ಷ್ಮೀ ಟೆಂಪಲ್ಸು ಮತ್ತು ಸರಸ್ವತಿ ಟೆಂಪಲ್ಸ್ ಇರ್ತಾವಲ್ಲ, ಅವನು ತಾಯಿ ಸ್ವರೂಪನೇ ಅಂತೇಳಿ ಅಲ್ಲಿನೂ ಹಚ್ಚಬಾರ್ದು. ಓನ್ಲಿ ದುರ್ಗಾ ಮಾತೆ ಟೆಂಪಲ್ಲು ಅಥವಾ ನಿಮ್ಮ ಗ್ರಾಮ ದೇವತೆಗಳಿರ್ತಾರಲ್ಲ ಪಕ್ಕದಲ್ಲಿ, ಅಂಥ ಗ್ರಾಮ ದೇವತೆಗಳಲ್ಲಿ ಸಹಿತ ಈ ದೀಪನ ಹಚ್ಚಿ ಬರಬಹುದು. ಈಗ ನೋಡಿ, ನಾನು ಅಷ್ಟದಳ ಪದ್ಮೆಳೆಸಿದ್ದೀನಲ್ಲ, ಅಷ್ಟದಳಗಳಲ್ಲಿ ಒಂದೊಂದು ನಿಂಬೆಹಣ್ಣಿನ ಪ್ರಣತಿ ಮಾಡಿಟ್ಟಿದ್ದೀನಲ್ಲ ಅದನ್ನಿಟ್ಟಿದ್ದೀನಿ, ಮಧ್ಯದಲ್ಲಿ ಒಂದಿಟ್ಟಿದ್ದೀನಿ, ಈಗ 9 9 ದೀಪಕ್ಕೂ 9 ಬತ್ತಿಗಳನ್ನು ಇಡ್ತಾ ಇದ್ದೀನಿ. ನೀವು ಒನ್ ಡೇ ಬಿಫೋರ್ ಆಗಲಿ ಅಥವಾ ಮಾರ್ನಿಂಗ್ ಆಗಲಿ ತುಪ್ಪನ ಕರಗಿಸಿ ಅದರಲ್ಲಿ 2 ಹೂ ಬತ್ತಿನ ಹಾಕಬೇಕು. ಒಂದು ಬತ್ತಿ ಹಚ್ಚಬಾರ್ದು, 2 9 ಹಚ್ತೀವಂದ್ರೆ 9 × 2 18 ಬತ್ತಿಗಳನ್ನು ಹಾಕಬೇಕು. ಆಮೇಲೆ ಇನ್ನೊಂದು ದೀಪಗಳನ್ನು ಈಗ ಕಡ್ಡಿಯಿಂದ ಮ್ಯಾಚ್ ಬಾಕ್ಸಿಂದ ಹಚ್ಚಬಾರ್ದು ಅಂತ ಹೇಳ್ತಾರಲ್ಲ, ಏಕಹಾರತಿಯಿಂದ ಹಚ್ಚಬೇಕು. ಏಕಹಾರತಿ ಅಂದರೆ ಒಂದು, ಈಗ ತೋರಿಸ್ತೇನೆ ನೋಡಿ ನಾನು ಮಾಡೋದು, ಅಲ್ಲಿ ಒಂದು ಬತ್ತಿನ
ಇಟ್ಟು ಕಡ್ಡಿಯಿಂದ ಆ ಬತ್ತಿಗೆ ಏಕಾಹಾರತೆ ಹಚ್ಕೊಂಡು ಅದರಿಂದ ನೀವೆಲ್ಲ ದೀಪಗಳನ್ನು ಬೆಳಗಿಸ್ಬೇಕು. ಅದಕ್ಕಾಗಿ ಒಂದು ಬತ್ತಿ ಎಕ್ಸ್ಟ್ರಾ 19 ಬತ್ತಿಗಳನ್ನು ನಾನು ಆ ಬಾಕ್ಸಲ್ಲಿ ಮೊದಲೇ ನೆನೆಸಿಟ್ಟಿದ್ದೀನಿ. ನೆನೆಸಿಟ್ರೆ ಚೆನ್ನಾಗಿ ಉರಿತಾವಂತ ಅದಕ್ಕಾಗಿ ನೆನೆಸಿ ಒಂದು ಬಾಕ್ಸಲ್ಲಿ ಹಾಕಿ ತೊಗೊಂಡು ಬಂದಿದ್ದೀನಿ ನೋಡಿ. ಈಗ 9:09 ಒಂದು ಏಕಾಹಾರತಿಗೆ ಸಹಿತ ನಾನು ಈ ದೀಪನ ಇಡ್ತಾ ಇದ್ದೀನಿ. ಆಮೇಲೆ ನೀವು ಈಗ ನಾವು ದೀಪದ ಪೂಜೆನೇ ಅಲ್ಲ ಇದು ಮಾಡೋದು, ಅದಕ್ಕಾಗಿ ನೀವು 9 ದೀಪಗಳಿಗೆ 9 ಹೂಗಳನ್ನು ಏರಿಸ್ಬೇಕು. ನೀವು ಶಾವಂತಿಗೆ, ಗುಲಾಬಿ, ಮಲ್ಲಿಗೆ ಯಾವ ತಂದಿರ್ತೀರೋ ಆ ಹೂಗಳನ್ನು ಏರಿಸ್ಬೇಕು. 9 ಹೂವು ಏರಿಸಿದ್ಮೇಲೆ ನೀವು ಅಲಂಕಾರಕ್ಕಾಗಿ ಗುಲಾಬಿ ಹೂಗಳಾಗಲಿ ಯಾವನ್ನಾಗಲಿ ಎಕ್ಸ್ಟ್ರಾ ಹೂವಿಂದ ಅಲಂಕಾರವನ್ನು ಮಾಡಬೇಕು. ಅಮ್ಮನವರಿಗೆ ಅಲಂಕಾರ ಅಂದರೆ ತುಂಬ ಇಷ್ಟ ಅಲ್ಲ, ಅದಕ್ಕಾಗಿ ಆಮೇಲೆ 2 ಎಲೆ 2 ಅಡಿಕೆ ದಕ್ಷಿಣೆನ ದೀಪದ ಮುಂದೆ ಇಡಬೇಕು. ಈಗ ನಾವು ಮಾಡೋದು ದೀಪದ ಪೂಜೆ ಅಲ್ಲ, ಅದಕ್ಕಾಗಿ ಮತ್ತೆ ನಾವು ಇಟ್ಟಿರುವಂಥ 9 ದೀಪಗಳಿಗೆ ಅವಾಗ ಇಡೋ ಸಲುವಾಗಿ ಅರಿಶಿನ ಕುಂಕುಮ ಎಲ್ಲ ಹಚ್ಚಿ ಮಾಡ್ಕೊಂಡಿದ್ದೀವಿ. ಈಗ ದೀಪಗಳಿಗೆ ಹಚ್ತಾ ಇದ್ದೀವಿ ಅಂದರೆ ನಾವು ದೀಪದ ಪೂಜೆ ಮಾಡೋದ್ರಿಂದ ಮತ್ತೆ ಎಲ್ಲ 9 ದೀಪಗಳಿಗೆ ಅರಿಶಿನ ಕುಂಕುಮ ಗಂಧ ಹಚ್ಚಿ ಪೂಜೆಯನ್ನು ಮಾಡಬೇಕು. ಈ ದೀಪಗಳನ್ನು ಕೆಲವರು ಒಂದೇ ನಿಂಬೆಕಾಯಿ ಕಟ್ ಮಾಡಿ ಒಂದು ದೀಪನೂ ಹಚ್ತಾರೆ, ಇನ್ನು ಕೆಲವರು 5 ಹಚ್ತಾರೆ, ಇನ್ನು ಕೆಲವರು 9 ದೀಪಗಳನ್ನು ಹಚ್ತಾರೆ, ಇನ್ನು ಕೆಲವರು 21 ದೀಪಗಳನ್ನು ಹಚ್ತಾರೆ. ಆದರೆ ಸಾಮಾನ್ಯವಾಗಿ ಎಲ್ಲರೂ ಹಚ್ಚೋದು 9 ಹಚ್ಚೋದೇ ಜಾಸ್ತಿ. ನಾನು 9 ದೀಪಗಳನ್ನೇ ಹಚ್ತಾ ಇದ್ದೀನಿ. ಯಾಕಂದರೆ ನವಸಂಖ್ಯೆ ಅಂದರೆ ಅಮ್ಮವರಿಗೆ ಭಾಳ ಪ್ರೀತಿಯಾದ ಸಂಖ್ಯೆ, ನವದುರ್ಗೆಯರು ಅಂತ ಹೇಳ್ತಾರಲ್ಲ, ಹಾಗಾಗಿ 9 ಆಕೆಗೆ ಇಷ್ಟವಾದ ಸಂಖ್ಯೆ. ಅದಕ್ಕೆ ನಾನು 9 ದೀಪದ ಆರತಿಗಳನ್ನು ಹಚ್ತಾ ಇದ್ದೀನಿ. ಮುಖ್ಯವಾಗಿ ತಿಳಿಸೋದೇನೆಂದರೆ ನೀವು ಯಾವುದೇ ಪೂಜೆ ಮಾಡಲಿ, ಏನೇ ದೀಪ ಹಚ್ಚಲಿ, ಫಸ್ಟು ಶ್ರದ್ಧೆ ಬೇಕ್ರಿ. ಶ್ರದ್ಧಾ ಭಕ್ತಿಯಿಂದ ನಿಷ್ಠೆಯಿಂದ ಮಾಡಬೇಕು, ಆವಾಗ ತಾಯಿ ನಮ್ಮನ್ನು ಪ್ರಣಿಸುತ್ತಾಳೆ. ಹೀಗೆ ನೋಡಿ ನಾನು ಏಕಾಹಾರತಿ ಮತ್ತು ಅಕ್ಷತೆ ಊದಿನ ಕಡ್ಡಿ ನೈವೇದ್ಯ ಎಲ್ಲ ರೆಡಿ ಮಾಡಿ ಇಟ್ಕೊಂಡಿದ್ದೀನಿ. ಈಗ ಏಕಾಹಾರತಿ ಬಳಸಿ ದೀಪನ ಹಚ್ಚಿಬಿಡ್ತಾ ಇದ್ದೀನಿ. ನೋಡಿ ಈ ರೀತಿ ದೀಪನ ಹಚ್ಚೋದ್ರಿಂದ ನಿಮಗಿರುವಂಥ ಆರ್ಥಿಕ ಸಮಸ್ಯೆ ಆಗಿರ್ಬೋದು, ಸಾಲದ ಬಾಧೆಗಳಾಗಿರ್ಬೋದು, ಮತ್ತು ಹೆಲ್ತ್ ಸಮಸ್ಯೆ ಇರ್ಬೋದು, ಅವು ಯಾವೇ ಇದ್ದರೂ ಸಹಿತ ಎಲ್ಲನೂ ಪರಿಹರಿಸಮ್ಮ ಅಂತೇಳಿ ನೀವು ತಾಯಿಗೆ ಬೇಡ್ಕೊಂಡ್ರೆ ಖಂಡಿತ ವರ ಕೊಟ್ಟೆ ಕೊಡ್ತಾಳೆ. ನೋಡಿ ಈ ದೀಪ ಬೆಳಗುವಾಗ ಈ ದೀಪದ ಬೆಳಕಿನಲ್ಲಿ ಅಮ್ಮನವರನ್ನು ನೋಡ್ತಾ ಇದ್ದರೆ ಮನಸ್ಸಿಗೆ ಎಷ್ಟು ಶಾಂತಿ ಸಮಾಧಾನ ಸಿಕ್ಕುತ್ತೆ ಅಲ್ಲ. ಹಾಗಾಗಿ ನಾನು ಈ ದೀಪನ ಹಚ್ತಿದ್ದೀನಿ. ಇವಾಗೆಲ್ಲ ದೀಪ ಹಚ್ಚಿದ್ಮೇಲೆ ಅಮ್ಮನವರಿಗೆ ಮಂಗಳಾರತಿ ಮಾಡಿಸ್ತಾ ಇದ್ದೀವಿ. ಮಂಗಳಾರತಿ ಮಾಡಿಸಿ ಆಕಿದ ಆಶೀರ್ವಾದ ತಗೋಣ ಅಂತೇಳಿ ಆಶೀರ್ವಾದ ತಗೋತಾ ಇದ್ದೀವಿ. ನೋಡಿ ನಮಗೆ ಏನೋ ಒಂದು ಸಮಸ್ಯೆ ಬಂದರೆ ಫಸ್ಟು ಹೋಗಿ ಹೇಳೋದು ಅಮ್ಮಗೆ ಅಲ್ಲ, ಅಮ್ಮ ಅವಾಗ ನಮ್ಮ ಸಮಸ್ಯೆನೆಲ್ಲ ತೀರಿಸ್ತಾಳೆ. ಅಮ್ಮನ ಕೈಲಿ ಆಗಿಲ್ಲ ಅಂದರೆ ಅವಾಗ ಅಪ್ಪನಲ್ಲಿಗೆ ಹೋಗೋದು ಫಸ್ಟ್. ಅದಕ್ಕಾಗಿ ನಾವು ನಮಗೇನೇ ಸಮಸ್ಯೆಗಳಿದ್ದರೆ ಈ ತಾಯಿ ಮುಂದೆ ಇಟ್ಟರೆ ಆ ತಾಯಿ ಆಶೀರ್ವಾದ ಸಿಕ್ಕುತ್ತೆ ಅಂತ ಹೇಳ್ತಾ ನಾನು ಈ ವಿಡಿಯೋನ ಮುಗಿಸ್ತಾ ಇದ್ದೀನಿ. ಈಗ ನೋಡಿ ಅಲ್ಲಿರೋ ಹಚ್ಚಿರುವಂತಹ ಎಲ್ಲ ದೀಪನೂ ಶಾಂತಿಯಾಗಿದೆ. ನಾವು ಹಚ್ಚಿರುವಂಥದ್ದು ದೀಪ ಅಲ್ಲೇ ಬಿಟ್ಟು ಬಂದರೆ ಪಾಪ ಅಲ್ಲಿ ಪೂಜೆ ಮಾಡೋರಿಗೆ ಇನ್ನೊಬ್ರಿಗೆ ತೊಂದರೆ ಆಗಬಾರ್ದಲ್ಲ, ಅದಕ್ಕಾಗಿ ಆ ದೀಪನ ಹೊರಗಡೆ ತಂದು ಅಲ್ಲಿ ಕಾಯಿ ಒಡೆದಕ್ಕೆ ಅಂತ ಸ್ಥಳ ಮಾಡಿದ್ದಾರೆ, ಅಲ್ಲಿಟ್ಟು ಬರ್ತಾಯಿದ್ದೀವಿ. ನೋಡಿ ಇಲ್ಲಿ ಇದು ಹೊರಗಡೆ ಗುಡಿದು ಪ್ಲೇಸು, ಎಷ್ಟು ಪ್ರಶಾಂತ ತಣ್ಣ ಗಾಳಿ, ಗುಡಿಯಿಂದ ಮನೆಗೆ ಬರಬೇಕೇ ಅನಿಸ್ತಾ ಇಲ್ಲ, ಅಷ್ಟು ಚೆನ್ನಾಗಿ ಅಲ್ಲೆಲ್ಲ ದರ್ಶನ ಮಾಡಿಕೊಂಡು ಮನೆಗೆ ಬಂದ್ವಿ. ಈ ವಿಡಿಯೋ ಇಷ್ಟ ಆಗಿದ್ದರೆ ಖಂಡಿತ ಲೈಕ್ ಮಾಡಿ. ನೆಕ್ಸ್ಟ್ ವಿಡಿಯೋದೊಂದಿಗೆ ಮತ್ತೆ ಸಿಗ್ತೀನಿ, ಅಲ್ಲಿಯವರೆಗೂ ನಮಸ್ಕಾರ. ಥ್ಯಾಂಕ್ ಯು.